ರವೀಂದ್ರ, ಮತ್ತೊಮ್ಮೆ ಸ್ವಾಗತ. ನಾವು ಚರ್ಚೆನ ಮುಂದುವರಿಸೋಣ. ಈಗಾಗಲೇ ನಟರಾಜ್ ಗೌಡರು ಹೇಳ್ತಾ ಇರಲಿಲ್ಲ, ನಮ್ಮ ಪಕ್ಷದಲ್ಲಿ ಏನು ಲೋಕಸಭಾ ಎಲೆಕ್ಷನಲ್ಲಿ 25 ಸೀಟು ಗೆಲ್ಲುವಂತಹ ಗುರಿ ಇದೆ. ಹೀಗಾಗಿ ಸಚಿವರುಗಳೆಲ್ಲ ಸೇರಿಕೊಂಡು ಮಾತಾಡುವಂತಹ ಸಭೆಗಳಲ್ಲೂ ಕೂಡ ಈ ಹೆಂಗೆ ಪಕ್ಷವನ್ನು ಗೆಲ್ಲಿಸಬೇಕು ಅಂದ್ರೆ ಮಂತ್ರಿಗಳು ಲೋಕಸಭಾ ಎಲೆಕ್ಷನ್ ನಿಲ್ಲಬೇಕು ಅಂತೇಳಿ ಒಂದಿಷ್ಟು ಜನ ಹೇಳ್ತಾರೆ. ಇಲ್ಲ, ಇಲ್ಲಿ ನಿನ್ನೆ ಡಿನ್ನರ್ ಮೀಟಿಂಗ್ಗೆ ಸೇರಿದಂತಹ ಮಂತ್ರಿಗಳು ಖಂಡ ತುಂಡವಾಗಿ ಒಂದು ಮಾತನ್ನು ಹೇಳ್ತಾರೆ, ನಾವು ಯಾವ ಕಾರಣಕ್ಕೂ ಲೋಕಸಭಾ ಎಲೆಕ್ಷನ್ ನಿಲ್ಲೋದಿಲ್ಲ, ಯಾಕಂದರೆ ಸೋತ್ರೆ ನಮ್ಮನ್ನೇ ಕೇಳ್ತಾರೆ ಅನ್ನುವಂಥ ಸ್ಟೇಟ್ಮೆಂಟನ್ನು ಕೂಡ ಮಾಡ್ತಾರೆ ಅಂತ ಹೇಳಿದರೆ, ಇಷ್ಟರ ಮಟ್ಟಿಗೆ ಲೋಕಸಭೆಯಲ್ಲಿ 20 ಸೀಟು 25 ಸೀಟು ಅಥವಾ 28 ಸೀಟು ಗೆಲ್ಲಿಸುವಂತಹ ಯೋಚನೆಯನ್ನು ಇವ್ರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನ್ನೋಂಥ ಪ್ರಶ್ನೆ ಇದ್ದೇ ಇದೆ. ಅಶ್ವತ್ಥನಾರಾಯಣವರೇ, ತಮ್ಮ ಪ್ರಕಾರ ಈ ರೀತಿಯಾಗಿ ಪದೇ ಪದೇ ಮಂತ್ರಿಗಳ ಡಿನ್ನರ್ ಮೀಟಿಂಗ್, ಹೌದು ರಾಜಕೀಯವಾಗಿ ರಾಜಕಾರಣಿಗಳು ಊಟ ಮಾಡಬೇಕು ನಿಜ, ಹಾಗೆ ತಿಳ್ಕೊಂಡು ಅವರೆಲ್ಲ ಜೊತೆ ಸೇರಿಕೊಂಡು ಒಂದು 10 ಜನ ಮಂತ್ರಿಗಳು ಸಪ್ರೇಟ್ ಸಪ್ರೇಟ್ ಆಗಿ 5 ಮಂತ್ರಿಗಳು 7 ಮಂತ್ರಿಗಳು ಈ ರೀತಿಯಾಗಿ ಮಾಡ್ತಾ ಹೋದ್ರೆ ಏನು ಸಂದೇಶ ಹೋಗ್ತಾ ಇರೋದು ಇಲ್ಲಿ ಅಂತ. ಹರಿಪ್ರಸಾದ್, ಇದು ಈ ಸರ್ಕಾರ ಬಂದಂಥ ಒಂದು 3 ಮಂತ್ಸ್ಗೆ ಪ್ರಾರಂಭ ಆಯಿತು ಈ ಥರದ್ದು ಬಣಗಳು ಗುಂಪುಗಳು ಅನ್ನೋಂಥದ್ದು. 3 ತಿಂಗಳಿಗೆ ಪ್ರಾರಂಭ ಆಯಿತು. ಯಾವುದೇ ಒಂದು ಚುನಾಯಿತ ಸರ್ಕಾರಕ್ಕೆ, ಅದು ಬಿ ಜೆ ಪಿ ಇರಲಿ, ಕಾಂಗ್ರೆಸ್ ಇರಲಿ, ದಳ ಇರಲಿ, ಯಾವುದೇ ಸರ್ಕಾರಕ್ಕೆ ಜನವಿರೋಧಿ ಅನ್ನತಕ್ಕಂಥದ್ದು ಪ್ರಾರಂಭ ಆಗುವಂಥದ್ದು ಒಂದು 4 ವರ್ಷ ಆದಮೇಲೆ ಆ್ಯಂಟಿ ಇನ್ಕಮ್ಯುನಿಸಿ ಪ್ರಾರಂಭ ಆಗೋದು. 4 ತಿಂಗಳಿಗೆ ಈ ಸರ್ಕಾರದ ವಿರುದ್ಧವಾಗಿ ಒಂದು ರೀತಿ ಅಸಮಾಧಾನ ಈ ಪಕ್ಷದಲ್ಲೇ ಪ್ರಾರಂಭ ಆಗಿದೆ, ಪಕ್ಷದಲ್ಲೇ ಪ್ರಾರಂಭ ಆಗಿದೆ. ಬೇರೆ ಬೇರೆ ಸಂದರ್ಭದಲ್ಲಿ ಬಿ ಜೆ ಪಿಯವರು ಆಪರೇಷನ್ ಕಮಲ ಮಾಡಲಿಕ್ಕೆ 10 ಜನ MLAಗಳನ್ನು 15 ಜನ MLAಗಳನ್ನು ಮಾತಾಡಿಸ್ತಾ ಇದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಒಂದು ಹೇಳಿಕೆ ಕೊಡೋದು, ಇನ್ನೊಬ್ಬರ ಕೈಲಿ ಇನ್ನೊಂದು ರೀತಿ ಹೇಳಿಕೆ ಕೊಡಿಸೋದು. ಇವೆಲ್ಲ ಯಾರು ಬಿ ಜೆ ಪಿಯವರು ಆಪರೇಷನ್ ಕಮಲ ಮಾಡೋಂಥ ಅವಶ್ಯಕತೆಯೇ ಇಲ್ಲ. ಸಿದ್ದರಾಮಯ್ಯನೇ ಆಪರೇಷನ್ ಕಮಲ ಮಾಡ್ತಾರೆ, ಜಾರಕಿಹೊಳಿನೇ ಆಪರೇಷನ್ ಕಮಲ ಮಾಡ್ತಾರೆ. ಇವರಿಬ್ಬರ ಮಧ್ಯದಲ್ಲಿ ವ್ಯತ್ಯಾಸ ಆದರೆ ಈ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಏನು ಬೇಕಾದ್ರೂ ಮಾಡ್ಬೋದು. ನೋಡಿ, ಇಲ್ಲಿ ಬಂದಿರತಕ್ಕಂಥದ್ದು ಹರಿಪ್ರಸಾದ್, ಜಾರಕಿಹೊಳಿ, ಸತೀಶ್ ಜಾರಕಿಹೊಳಿ ಯಾವತ್ತಾದರೂ ಒಬ್ಬ ಈ ರಾಜ್ಯದ PWD ಒಬ್ಬ ಒನ್ ಆಫ್ ದಿ ಇಂಪಾರ್ಟೆಂಟ್ ಮಿನಿಸ್ಟರ್ ಪೋರ್ಟ್ಫೋಲಿಯೋ ಸರ್, ಒಂದೇ ಒಂದು ದಿನ ಅವರೆಲ್ಲಾದರೂ ಸಹ ಯಾವುದಾನ ಒಂದು ರಸ್ತೆ, ಡ್ಯಾಮು, ನೀರಾವರಿ ಯೋಜನೆಗಳ ಗುದ್ಲಿ ಪೂಜೆ ಮಾಡ್ತಕ್ಕಂಥದ್ದು, ಕಾರ್ಯಕ್ರಮ ಯೋಜನೆಗಳನ್ನು ಅನುಷ್ಠಾನಕ್ಕೆ ತರುವಂಥದ್ದು ಎಲ್ಲರೂ ನೀವು ನೋಡಿದಿರ, ಅವರೆಲ್ಲೂ ಇಲ್ಲ. ಈ ಥರದ ವಿಷಯಗಳಲ್ಲಿ ಮಾತ್ರ ಜಾರಕಿಹೊಳಿ ಯಾರು ಅಂತ ಕಂಡು ಈಚೆ ಬರ್ತಾಯಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯನವ್ರಿಗೆ ಏನಾರು ಒಂದು ರೀತಿ ಡಿಸ್ಟರ್ಬೆನ್ಸ್ ಅಂತ ಕಂಡು ಬಂದಾಗ ಅಥವಾ ಒಂದು ಸ್ಟೆಪ್ಪು ಡಿ ಕೆ ಶಿವಕುಮಾರ್ ಅಗ್ರೆಸಿವ್ ಹೋಗೋದಾಗ ರಾಜಣ್ಣನ ಕೈಯಲ್ಲಿ ಹೇಳಿಕೆ ಕೊಡಿಸ್ತಾರೆ, ಇವ್ರ ಕೈನಲ್ಲಿ ಸತೀಶ್ ಜಾರಕಿಹೊಳಿ ಕೈನಲ್ಲಿ ಹೇಳಿಕೆ ಕೊಡಿಸ್ತಾರೆ. ಅರೆ, ಇದು ಯಾವುದೂ ಮಾಡೋದಿಲ್ಲ. ಇದು ಈ ಸರ್ಕಾರದ ವೈಫಲ್ಯವನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಈ ಥರದ ಹೇಳಿಕೆಗಳನ್ನು ಒಂದು ಸುಮ್ಮನೆ ಕೊಡಿಸ್ತಾರೆ. ಈಗ ಬಿಹಾರಲ್ಲಿ ಇವ್ರದ್ದು ಒಂದು ಟ್ರ್ಯಾಪ್ ಆಯಿತು, 100 ಕೋಟಿ ದುಡ್ಡು ಹಿಜಾಬ್ ವಿಷಯನ ಸಿದ್ದರಾಮಯ್ಯನವ್ರು ಮುಂದೆ ತೊಗೊಂಬಂದರು. ಇಲ್ಲಿ ಈ ಸಬ್ಜೆಕ್ಟ್ಗಳು ಡೈವರ್ಟ್ ಆಗಬೇಕಷ್ಟೇ. ಈ ಸರ್ಕಾರದ ಲ್ಯಾಪ್ಸಸ್ಸನ್ನು ಮುಚ್ಚಿಟ್ಕೊಳ್ಳಿಕ್ಕೆ ಡಿ ಕೆ ಶಿವಕುಮಾರ್ ಅವರು ಒಬ್ಬರ ಕೈಲಿ ಹೇಳಿಕೆ ಕೊಡಿಸ್ತಾರೆ, ಸಿದ್ದರಾಮಯ್ಯ ಸತೀಶ್ ಜಾರಕಿಹೊಳಿನ ಉಪಯೋಗಿಸ್ಕೊಳ್ತಾರೆ, ಇಲ್ಲ ಇನ್ನೊಂದು ಸಲ ರಾಜಣ್ಣ ಕೈಲಿ ಉಪಯೋಗಿಸ್ಕೊಳ್ತಾರೆ. ಸರ್, ಇವರು ಇಲ್ಲಿ ಇಲ್ಲ ಅಂದರೆ ಇವ್ರನ್ನೆಲ್ಲ ನಾನು ಮಂತ್ರಿಗಿರಿ ಮಾಡ್ತೀನಿ, ಮಂತ್ರಿಗಿರಿಯಿಂದ ಬಿಟ್ಟು ಡಿ ಕೆ ಶಿವಕುಮಾರ್ ಒಂದು ಲಿಸ್ಟನ್ನು ಬಿಡುಗಡೆ ಮಾಡ್ತಾರೆ. ಎಂ ಪಿ ಸರ್, ಇವರು ಪಾರ್ಲಿಮೆಂಟ್ರಿ ಕಮಿಟಿ ಮೀಟಿಂಗ್ ಆಗಿಲ್ಲ ಡೆಲ್ಲಿನಲ್ಲಿ, ಎಂ ಪಿ ಲಿಸ್ಟು ಅಂತೇಳಿ ಇವರು ತುಮಕೂರಿಗೆ ಯಾರು, ಮಂಗಳೂರಿಗೆ ಯಾರು, ಬೀದರ್ಗೆ ಯಾರು, ಬೆಂಗಳೂರು ಗ್ರಾಮಾಂತರ ಯಾರು ಅಂತೇಳಿ ಒಂದು ಲಿಸ್ಟನ್ನು ಬಿಡುಗಡೆ ಮಾಡೋದು. ಸರ್, ಇವೆಲ್ಲವೂ ಸಹ ಎಲ್ಲ ಒಂದು ಕಡೆ ಇವರ ಒಂದು ಲ್ಯಾಪ್ಸಸ್ಸನ್ನು ಮರೆಮಾಚಲಿಕ್ಕೆ ಇವೆಲ್ಲವೂ ಮಾಡ್ತಾ ಇರತಕ್ಕಂಥ ಒಂದು ಪೊಲಿಟಿಕಲ್ ಸ್ಟ್ರಾಟಜಿ. ಎಸ್, ಅಶ್ವಥನಾರಾಯಣ ಅವರು ಮಾತಾಡ್ತೀನಿ ಇಲ್ಲಿ. ತಮ್ಮ ಪ್ರಕಾರ ಶಿವಕುಮಾರ್ ಅವ್ರಿಗೆ ಏನು ನಡೀತಿದೆ ಅಂತ ಹೇಳ್ಕೊಂಡು, ಒಂದು ರೀತಿ ಅಂತ ಗಿರಿಲ್ಲಾ ಯುದ್ಧ ಇಲ್ಲಿ ನಡೀತಾ ಇದೆ ಅನ್ನುವಂಥದ್ದು ನಮಗೆ ಕಾಣ್ತಾ ಇರುತ್ತೆ. ಯಾಕಂದರೆ ಒಂದು ಮುಖ್ಯಮಂತ್ರಿ ಹುದ್ದೆಯಲ್ಲಿ ಇರುವಂಥವರನ್ನು ಆ ಹುದ್ದೆಯ ಮೇಲೆ ಕಣ್ಣಿಟ್ಟಿರುವಂಥ ಇನ್ನೊಬ್ಬರು ಹೆಂಗಾದರೂ ಮಾಡಿ ಅಲ್ಲಿಗೆ ಬರಬೇಕು ಅನ್ನೋಂಥ ನಿಟ್ಟಿನಲ್ಲಿ ತಮ್ಮದೇ ಆದಂಥ ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆಯಲ್ಲಿ ಅವರ ಕಡೆಯಿಂದ ಒಂದಿಷ್ಟು ಜನ ಮಂತ್ರಿಗಳು ಅವರು ಸಪ್ರೇಟ್ ಆದಂಥ ಸಭೆಯನ್ನು ನಡೆಸ್ತಾ ಇರ್ತಾರೆ. ಈ ರೀತಿಯಾದಂತಹ ಡಿನ್ನರ್ ಪಾಲಿಟಿಕ್ಸ್ನ ಅಗತ್ಯತೆ ಒಂದು ಸರ್ಕಾರಕ್ಕೆ ಈ ಹಂತದಲ್ಲಿನೇ ಬೇಕಿದೆ, ಅದು ಲೋಕಸಭೆ ಚುನಾವಣೆ ಕಣ್ಣೆದುರುಗಡೆ ನಿಂತಿರುವಾಗ. ನೋಡಿ, ಕಳೆದ ಬಾರಿ ಇದ್ದಂಥ ಕಾಂಗ್ರೆಸ್ ಸರ್ಕಾರಕ್ಕೂ ಈ ಸಾರಿ ಇರುವಂತಹ ಕಾಂಗ್ರೆಸ್ ಸರ್ಕಾರಕ್ಕೂ ಭಾರಿ ವ್ಯತ್ಯಾಸ ಇದೆ. ಕಳೆದ ಬಾರಿ ಸಿದ್ದರಾಮಯ್ಯ ಹ್ಯಾಡ್ ಎ ಫ್ರೀ ರನ್, ಅವರು ಏನ್ ಮಾಡಿದ್ರು 5 ವರ್ಷಗಳ ಕಾಲ ಅವರಿಗೆ ಒಂದು ಫ್ರೀ ಹ್ಯಾಂಡ್ ಇತ್ತು, ಸರ್ಕಾರ ನಡ್ಕೊಂಡು ಹೋಗ್ತಾ ಇತ್ತು. ಆದ್ರೆ ಈ ಸಾರಿ ಸೀರಿಯಸ್ ಕಂಟೆಂಟರ್ ಇಸ್ ಡಿ ಕೆ ಶಿವಕುಮಾರ್. ಅಟ್ ದಿ ಸೇಮ್ ಟೈಮ್ ಏನಾಗಿದೆ, ಮುಸ್ಲಿಮ್ಸ್ ಬಿಟ್ರೆ ನಾವು ಅತಿ ಹೆಚ್ಚು ಓಟ್ ಹಾಕಿದೀವಿ, SC ST ಗಳು ನಾವು ಓಟ್ ಹಾಕಿದೀವಿ. ನಮ್ಗು ನಮ್ ಶೇರ್ ಸಿಗ್ಬೇಕು ಅಂತ ಒಂದು 7-8 ವರ್ಷದಿಂದ 10 ವರ್ಷಗಳಿಂದ ಪರಮೇಶ್ವರ್ ಅವ್ರು ಕಾಯ್ತಾ ಇದಾರೆ ನಾನು ಮುಖ್ಯಮಂತ್ರಿ ಆಗ್ಬೇಕು ಅಂತ. ಅವರು ಈಗ ಯಾವ ಕ್ಯಾಂಪಲ್ಲಿ ಐಡೆಂಟಿಫೈ ಮಾಡ್ಕೊಂಡ್ರೆ ನಾನು ಸೇಫ್, ನನ್ಗೆ ಯಾವ ತರ ಅಡ್ವಾಂಟೇಜ್ ಇರುತ್ತೆ ಅಂತ ಅವ್ರು ಲೆಕ್ಕ ಹಾಕ್ತಾ ಇದ್ದಾರೆ. ಅದೇ ತರ ಈ ಶೆಡ್ಯೂಲ್ ಕಾಸ್ಟ್ ಫೇಸ್ ಇರ್ಬೋದು, SC ST ಫೇಸ್ ಆಗಿ ಮಾಧವಪ್ಪನವ್ರು ಇರ್ಬೋದು, ಇಲ್ಲಾಂದ್ರೆ ಜಾರಕಿಹೊಳಿ ಇರ್ಬೋದು, ರಾಜಣ್ಣ ಇರ್ಬೋದು, ಇವರೆಲ್ಲ ಏನಾಗಿದೆ ಒಂದು ಈಕ್ವೇಶನ್ ಮಾಡಿ ಅಧಿಕಾರನ ಯಾವ ತರ ತಗೊಂಡ್ಬೇಕು ಅನ್ನೋದ್ರ ಬಗ್ಗೆ ಒಂದು ಲಾಬಿ ಮಾಡ್ತಾರೆ. ಅಂದ್ರೆ
ಅವ್ರ ಅಧಿಕಾರಕ್ಕೆ ಆಸೆ ಪಡೋದ್ರ ಬಗ್ಗೆ ನನ್ನ ವಿರೋಧ ಇಲ್ಲ. ಆದ್ರೆ ಡಿ ಕೆ ಶಿವಕುಮಾರ್ನ ಓವರ್ ರೈಡ್ ಮಾಡೋಕೆ, ಇಲ್ಲಾಂದ್ರೆ ಅವ್ರನ್ನ ಸಬ್ ಮಾಡೋದಕ್ಕೆ, ಇಲ್ಲಾಂದ್ರೆ ಇನ್ಯಾವುದೋ ತರದ ಒಂದು ಇನ್ನೊಂದು ಈಕ್ವೇಶನ್ ಸೃಷ್ಟಿ ಹಾಕೋದ್ರಲ್ಲಿ ಅದು ತಪ್ಪದು. ಯಾಕಂದ್ರೆ ಆಸ್ ಎ ಪಾರ್ಟಿ ಪ್ರೆಸಿಡೆಂಟ್ ಅವರು ಈಸ್ ಇನ್ ದಿ ರೇಸ್, ಸೀನಿಯರ್ ಆಗಿ ಪರಮೇಶ್ವರ್ ಅವರು ಆಸೆ ಇಟ್ಕೊಂಡಿರ್ಬೋದು. ಹಂಗಂದಿದ ತಕ್ಷಣನೇ ಈ ತರದ ಒಂದು ಪವರ್ ಪಾಲಿಟಿಕ್ಸ್ ಅಲ್ಲಿ ಈಗ ನಡೀತಾ ಇದೆಯಲ್ಲ, ಇಟ್ ಈಸ್ ನಾಟ್ ಎ ಗುಡ್ ಡೆವಲಪ್ಮೆಂಟ್ ಫಾರ್ ಕಾಂಗ್ರೆಸ್. ಯಾಕಂತಂದ್ರೆ ಈಗಾಗಲೇ ಕಾಂಗ್ರೆಸ್ ನ ಇರೋದೇ ಒಂದು ಎರಡ್ ಮೂರು ರಾಜ್ಯಗಳಲ್ಲಿ ಈ ತರದ ಒಂದು ಗ್ರೂಪಿಸಮ್. ಸಭೆಗೆ ಬಂದಂತ ಕೆ ಎಚ್ ಮುನಿಯಪ್ಪನವರು ಒಂದು ಮಾತು ಹೇಳ್ತಾರೆ, ನಾನು ಡೆಲ್ಲಿಲಿ ಇದ್ದೆ, ಫ್ಲೈಟ್ ಅಲ್ಲಿ ಲೇಟ್ ಆಗಿತ್ತು, ಆದ್ರೂ ಬಂದು ಊಟ ಮುಗಿಸ್ಕೊಂಡಾದ್ರೂ ಹೋಗಿ ಅಂತ ಹೇಳ್ಕೊಂಡು ಕರೆದ್ರು ಅಂತ. ಅಂದ್ರೆ ಇವರಿಗೆ ಇವರಿಷ್ಟು ಜನ ಮಂತ್ರಿಗಳು ಇದರಲ್ಲಿ ಕಾಣಿಸ್ಕೊಳ್ಳೇಬೇಕು ಅನ್ನುವಂತ ಟಾರ್ಗೆಟ್ ಕೂಡ ಫಿಕ್ಸ್ ಆಗಿರೋದು ಗೋಚರಿಸುತ್ತೆ. ಇದರಿಂದ ಹಂಗಾಗಿ ಏನನ್ನು ಸಾಧಿಸೋಕ್ಕೆ ಹೊರಟಿದ್ದಾರೆ? ಹೌದು, ಉಪಮುಖ್ಯಮಂತ್ರಿಗಳು ಒಬ್ಬರಲ್ಲ, ಇನ್ನೊಂದು ಮೂರು ಜನ ಬೇಕು ಅಂತ ಹೇಳಿ ಅದನ್ನು ಮಾಡೋದಕ್ಕೆ ಈ ರೀತಿಯಾದಂತಹ ಮೀಟಿಂಗ್ಗಳನ್ನು ಮಾಡಿದ ತಕ್ಷಣನೇ ಉಪಮುಖ್ಯಮಂತ್ರಿಗಳ ಆಯ್ಕೆ ಮಾಡುವಂಥದ್ದು, ನೇಮಕ ಮಾಡುವಂಥ ಕೆಲಸವನ್ನು ಮಾಡೋಕ್ಕೆ ಸಾಧ್ಯ ಆಗುತ್ತಾ? ನೋಡಿ, ಅದೊಂದು ಪ್ರೆಷರ್ ಗ್ರೂಪ್ ತರ ಇವ್ರನ್ನ ಆಕ್ಟಿವ್ ಆಗಿ ಇಟ್ಕೊಬೇಕು ಅಂತ. ಯಾಕೆ ಅಂತಂದ್ರೆ ಸ್ಲೀಪರ್ ಸೆಲ್ ತರ ಇದ್ರೆ ಇದು ಆಗೋದಿಲ್ಲ. ಇದು ಹೌದು, ಇದು ಯಾವಾಗ್ಲೂ ಒಂದು ಇದು ಏನಂತಂದ್ರೆ ಪ್ರೆಷರ್ ಗ್ರೂಪ್ ಆಗಿ ಇಟ್ಕೊಂಡ್ರೆ ಈ ಈ ತರದ ಒಂದು ಸಿದ್ದರಾಮಯ್ಯನವ್ರನ್ನ ಏನಾದ್ರೂ ಡಿಸ್ಟರ್ಬ್ ಮಾಡಕ್ ಹೋದ್ರೆ ಈ ತರದ ಗಂಡಾಂತರಗಳು ಬರ್ಬೋದು, ಈ ತರದ ಈಕ್ವೇಶನ್ಸ್ ಹೊರಗಡೆ ಬರ್ಬೋದು ಅನ್ನೋದ್ರ ಬಗ್ಗೆ ಒಂದು ಫೀಲರ್ಸ್ ಕಳಿಸ್ತಾ ಇರುವಂತ ಒಂದು ಡೆವಲಪ್ಮೆಂಟ್ ಇದು. ಅಟ್ ದಿ ಸೇಮ್ ಟೈಮ್ ಇವ್ರು ಈ ತರ ಮಾಡ್ತಾ ಇದಾರಲ್ಲ, ನಾನು ಪ್ಯಾರಲಲ್ ಆಗಿ ಮಾಡ್ಬೇಕಲ್ಲ ಅಂತ ಅಂದ್ಬಿಟ್ಟು ಡಿ ಕೆ ಶಿವಕುಮಾರ್ ಎಂದು ಅವರೇ ಇನ್ನೊಂದು ಪ್ಯಾರಲಲ್ ಆಗಿ ಏನೋ ಮಾಡಕ್ ಹೊರಟಿದ್ದಾರೆ. ಇದೇನಾಗುತ್ತೆ ಅಂದ್ರೆ ಇದ್ರ ಅಡ್ವಾಂಟೇಜ್ ಅಪೋಸಿಷನ್ ಪಾರ್ಟೀಸ್ಗೆ ಅಡ್ವಾಂಟೇಜ್ ಆಗುತ್ತೆ ಹೊರತು ಕಾಂಗ್ರೆಸ್ ಪಾರ್ಟಿಗೆ ಏನಲ್ಲ ಇದು. ಯಾಕಂದ್ರೆ ದಿಸ್ ಇಸ್ ವೆರಿ ಅನ್ಫಾರ್ಚುನೇಟ್ ಡೆವಲಪ್ಮೆಂಟ್. ಆಮೇಲೆ ಅವ್ರು ಹೇಳ್ದಂಗೆ ಇಷ್ಟು ಬೇಗನೆ ಆಗುವಂತ ಅಗತ್ಯ ಇರಲಿಲ್ಲ. ಯಾಕಂದ್ರೆ ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡುತ್ತೆ. ಯಾರು ನಿಜ ಶಿವಕುಮಾರ್ ಅವ್ರು ಮಾತಾಡ್ತೀನಿ ನಾನು ಇದ್ರ ಬಗ್ಗೆ ಚರ್ಚೆ ನಾವು ಮುಂದುವರಿಸೋಣ. ಯಾವ ಸ್ವರೂಪದಲ್ಲಿ ಇಲ್ಲಿ ಒಬ್ಬೊಬ್ಬರು ಕೂಡ ಒಂದೊಂದು ಟಾರ್ಗೆಟ್ಗಳನ್ನು ಇಟ್ಕೊಂಡಿದ್ದಾರೆ ಅನ್ನೋದ್ರ ಬಗ್ಗೆ ಕೂಡ ನಿಮ್ಗೊಂದು ವರದಿಯನ್ನು ತೋರಿಸಿ ಚಿಕ್ಕ ಬ್ರೇಕ್ ನಂತರ.